ಹಾಯ್ ಗೈಸ್, ಎಲ್ಲ ನಮಸ್ತೆ, ವೆಲ್ಕಮ್ ಟು ಎನ್ ಟಿ ಪಿರಿಯಡ್ಸ್ಗೆ ಎಲ್ಲರಿಗೂ ಸ್ವಾಗತ ಗೈಸ್. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವತ್ತು ಇಲ್ಲಿ ಸೂರ್ಯೋದಯ ಆಗಿ ಮೇಲೆ ಹೋಗಿದ್ದೇನೆ ಆಲ್ರೆಡಿ. ಇಲ್ಲಿ ಬಂದು ಫ್ರೆಶ್ ಆಗಿ ರೆಡಿಯಾಗಿ ಈಗ ಹೊರಟಿದ್ದೀನಿ, ಹೊರಡ್ತಾ ಇದ್ದೀನಿ ಈಗ. ಇದು ಪೆಟ್ರೋಲ್ ಪಂಪ್, ಅಲ್ಲಿ ನಮ್ಮ ಗಾಡಿ ಎಲ್ಲ ಫುಲ್ ರೆಡಿಯಾಗಿ ಪ್ಯಾಕ್ ಆಗಿ ನಿಂತಿದೆ. ಗಾಡಿ ನೋಡಿ, ಗಾಡಿ ರೆಡಿಯಾಗಿ ನಿಂತಿದೆ ಪ್ಯಾಕ್ ಆಗಿ. ಈಗ ನಾನು ಪ್ಯಾಕ್ ಆಗಿ ಹೊರಡೋದಷ್ಟೇ ಬಾಕಿ. ಓಕೆ ಬನ್ನಿ. 3.33 136 ಕಿಲೋಮೀಟ್ರು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್ ಬಾಯ್ ಬೀಳಿ, ಬಾಯ್ ಬ್ರೋ. ಇಲ್ಲಿಂದ ಓಡೋಣ. ಓಕೆ ಥ್ಯಾಂಕ್ಸ್ ಬ್ರೋ. ಗಾಡಿಗಳು ಕಮ್ಮಿ ಇರುತ್ತೆ, ಒಂದು ಸ್ಪೀಡ್ ಪಿಕಪ್ ಆಗಿ ಹಿಡ್ಕೊಂಡು ಹೋಯ್ತಾ ಇದ್ದೀವಿ ಅಂದಾಗ ಈ ಥರ ಒಂದಿದ್ದು ಬರುತ್ತೆ ಗೈಸ್. ಇಲ್ಲಿ ನೋಡಿ, ಈ ಹಂಸು ನೋಡೋಕ್ಕೇನಿಲ್ಲ, ಒಂಥರ ಪೇಂಟ್ ಮಾಡ್ದಂಗೆ ಕಾಣಿಸುತ್ತೆ ಅಷ್ಟೇ, ಬಟ್ ಹೊಡಿತೆ ಎಫೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಗಾಡಿಗೆ ಏನು ಎಫೆಕ್ಟಲ್ಲಿ ಹೊಡಿತದೆ ಗೊತ್ತಾ? ಇಲ್ಲಿ ಇರಿ, ಇಲ್ಲಿ ನೋಡಿ. ಅಯ್ಯೋ, ಒಂದೊಂದ್ಸಲ ಗಾಡಿನ ಹಂಗೆ ಹಿಡ್ಕೊಂಡು ಆ ಕಡೆ ಈ ಕಡೆ ಎತ್ತಾಕ್ದಂಗೆ ಹಾಕ್ಬಿಡ್ತದೆ, ಹೊಟ್ಟೆ ಎಲ್ಲ ಹೊರದೋಯ್ತದೆ. ಏನೇ ಯಾರಿಗಾದರೂ ಸ್ಪಾನ್ಸರ್ಶಿಪ್ ಏನಾದ್ರು ಕೊಡೋದಿದ್ರೆ ಕೊಡ್ಬೋದು, ಜೊತೆಗೆ ವಿಡಿಯೋ ಪ್ರಮೋಷನ್ ಏನೋ ಇದ್ದರೆ ಅದನ್ನು ಕೊಡಿ ದಯವಿಟ್ಟು ಅಂತ ಕೇಳ್ಕೊತೀನಿ. ಜೊತೆಗೆ ಯಾರಿಗಾದರೂ ಈ ರೈಡಿಗೆ ಸಪೋರ್ಟ್ ಮಾಡಬೇಕು ಅನ್ನಂಗಿದ್ರೆ ಈ ಚಾನಲಲ್ಲಿ ಹೋಗಿ ಜಾಯ್ನ್ ಬಟನ್ ಪ್ರೆಸ್ ಮಾಡಿ ಜಾಯ್ನ್ ಆಗ್ಬೋದು. ಜೊತೆಗೆ ಇಲ್ಲಿ ನಂದು ಬಾರ್ಕೋಡು ಮತ್ತು ನಂಬರು ಸಿಗುತ್ತೆ, ಗೂಗಲ್ ಪೇ ನಂಬರ್ ಸಿಗುತ್ತೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಯಾವ್ದು ಬೇಕಾದ್ರೂ ಮಾಡ್ಬೋದು. ಬಾರ್ಕೋಡು ಹಾಕಿದ್ದೀನಿ, ಆ ಬಾರ್ಕೋಡಿಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಓಕೆ ಬನ್ನಿ, ಈಗ ಹೊರಡೋಣ. ಇಲ್ಲಿಂದ ಒಂದು ಒನ್ ಅವರ್ 2 ಅವರ್. ಪ್ಲೀಸ್, ಇದು ನಾಗ್ಪುರ ಔಟರ್ ರಿಂಗ್ ರೋಡ್ ಬೈಪಾಸು. ಇಲ್ಲಿ 2-ವೀಲರ್ ಎಂಟ್ರಿ ಇಲ್ಲ ಅನಿಸುತ್ತೆ, ಇದರಲ್ಲಿ 2-ವೀಲರ್ ಎಂಟ್ರಿ ಇಲ್ಲ. ಅದರಿಂದ ಹೈದರಾಬಾದ್ ಹೋಗಿನೇ ಹೋಗಬೇಕಾಗುತ್ತೆ, ಇಲ್ಲಾಂದರೆ ವಾರಂಗಲ್ ಡೈರೆಕ್ಟ್ ನಾಗ್ಪುರ್ ರೋಡ್ ಹಿಡಿತಿದ್ದೆ. ಪ್ಲೀಸ್, ನನಗೀಗ ವ್ಲಾಗ್ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಸರಿಯಾಗಿ. ಈ ಟ್ರಿಪ್ಪಲ್ಲಿ ನಾನು ಹೈದರಾಬಾದ್ ಸ್ಕಿಪ್ ಮಾಡ್ತಾಯಿದ್ದೀನಿ. ಎಕ್ಸ್ಪೆನ್ಸ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾನು ಹೈದರಾಬಾದ್ ಸ್ಕಿಪ್ ಮಾಡಿ ಔಟರಲ್ಲೇ ಸ್ಕಿಪ್ ಅಂತಲ್ಲ, ಇದು ಈಗ ಹೈದರಾಬಾದ್ ಎಂಟ್ರಿ ಆಗೈತೆ, ಹೈದರಾಬಾದಲ್ಲೇ ಇರೋದು ನಾನು. ಬಟ್ ಹೈದರಾಬಾದ್ ರೌಂಡ್ಸ್ ಇದೆಲ್ಲ ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಈಗ ಇಲ್ಲಿ ಯಾರನ್ನಾದರೂ ಕೇಳಬೇಕಾಗುತ್ತೆ. ಏರ್ಪೋರ್ಟು ನಾಗ್ಪುರ್, ನಿಜಾಮಾಬಾದ್, ಹೈದರಾಬಾದ್, ನಾಗ್ಪುರ್ ಇದೇ ರೋಡು. ಸಿಟಿ ಒಳಗೆ ಬಂದಾಗ ಸ್ವಲ್ಪ ರೋಡ್ಗಳು ಕನ್ಫ್ಯೂಸ್ ಅಷ್ಟೇ, ಬಾಕಿ ಎಲ್ಲಿಂದ ಎಲ್ಲಿಗೆ ಬೇಕಾದ ರೋಡ್ ಕೇಳಿ ನಾನು ಹೇಳ್ತೀನಿ ಈ ಕಡೆಯಿಂದ ಈ ಕಡೆ ಹಿಂಗೆ ಈ ಕಡೆ. ಸಿಟಿ ಒಳಗೆ ಮಾತ್ರ ನನಗೆ ನೆನಪಿರಲ್ಲ, ಅದು ಮೈನ್ ಪ್ರಾಬ್ಲಮ್ ನನಗೆ ಅದು. ಮೈಸೂರಲ್ಲಿ, ಮೈಸೂರು ನಮ್ಮ ಸ್ವಂತ ಸಿಟಿ ಆದ್ರೂ ಅಲ್ಲೂ ಸಮೇತ ಕೆಲವೊಂದು ಏರಿಯಾಗಳು ಗೊತ್ತು, ಬಟ್ ಆದ್ರೂ ಕನ್ಫ್ಯೂಸ್ ಮಾಡ್ಕೋತೀನಿ. ಈ ರೋಡಲ್ಲಿ ಬಂದಿದ್ದೀನಿ ಈಗ 3-4 ಸಲ ಈ ರೋಡಲ್ಲಿ ಬಂದಿದ್ದೀನಿ, ಬಟ್ ಅದು ನನಗೆ ನೆನಪಿರಲ್ಲ. ಗೈಸ್, ಈಗ ಎಲ್ಲರಿಗೂ ಎಲ್ಲರ ಹತ್ರನೂ ಸಾರಿ ಕೇಳ್ಕೊತೀನಿ, ಯಾಕೆ ಅಂದರೆ ನಾನು ಹೇಳಿದೆ ಎಲ್ಲರ ಹತ್ರನು, ಅಂದರೆ ವೀಡಿಯೋದಲ್ಲಿ ಹೇಳಿದೆ, ಒಂದೆರಡು ವೀಡಿಯೋದಲ್ಲಿ ನಾನು ಹೇಳಿದ್ದೆ. ನಾನಿನ್ನು ಕನ್ನಡದಲ್ಲಿ ವೀಡಿಯೋ ಹಾಕಲ್ಲ, ಹಿಂದೀಲೇ ಹಾಕ್ತೀನಿ, ಕನ್ನಡದಲ್ಲಿ ಸಪೋರ್ಟ್ ಕೊಡ್ತಾಯಿಲ್ಲ ಅಂತ. ಏನಂತ ಗೊತ್ತಿಲ್ಲ, ಅದು ಕೇಳಿಸ್ಕೊಂಡ ಇಲ್ಲ ಏನಂತ ಗೊತ್ತಿಲ್ಲ. ಗೈಸ್, ಸ್ವಲ್ಪ ಕನ್ನಡದವರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಗೈಸ್. ಈಗ ಹಿಂದಿ ಚಾನಲ್ಗಳನ್ನ ಇದನ್ನೆಲ್ಲ ನೋಡ್ತೀರಾ, ನೋಡಬೇಡಿ ಅಂತೆಲ್ಲ, ಎಲ್ಲರೂ ನೋಡಬೇಕು ಎಲ್ಲರೂ. ನಂತರ ಈಗ ನನ್ನ ಒಂದು ಜೀವನದ ದಾರಿನೇ ಅದು. ಈಗ ನೀವುಗಳು ನಾನು ವೀಡಿಯೋ ನೋಡಿದ್ರೇ ನನಗೆ ಒಂದು ಜೀವನಕ್ಕೆ ಒಂದು ದಾರಿ ಅದು. ಆದ್ದರಿಂದ ನಾನು ವೀಡಿಯೋಗಳು ನೋಡಿ, ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ವಿಶ್ ಮಾಡಿ. ಇವತ್ತು ತುಂಬ ಜನ ಕಮೆಂಟು ಮಾಡಿದ್ದಾರೆ ಈ ವಿಡಿಯೋದಲ್ಲಿ, ಆ ಕಮೆಂಟನ್ನು ಹಾಕ್ತೀನಿ, ಕಮೆಂಟ್ ಸ್ಕ್ರೀನ್ಶಾಟ್ ಹಾಕ್ತಾ ಇರ್ತೀನಿ ನೋಡಿ. ತುಂಬ ಜನ ಕಮೆಂಟು ಮಾಡಿದ್ದಾರೆ ವಿಡಿಯೋದಲ್ಲಿ, ಹಾಗೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ, ಯಾವುದೋ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಶಾರ್ಟ್ಸಲ್ಲಿ ವಿಡಿಯೋ ಹಾಕೋಕ್ಕೆ ಹೇಳಿದ್ದಾರೆ, ಶಾರ್ಟ್ಸಲ್ಲಿ ವಿಡಿಯೋ ಹಾಕ್ಬೇಕು. ಭಯ್ಯ, ನಾಗ್ಪುರ್ ಕಾಂಜಾನೆ, ನಾಗ್ಪುರ್ ರೋಡ್.
ಬ್ರೋ ನಾಗ್ಪುರ್ ರೋಡ್, ನಾಗ್ಪುರ್ ನಾಗ್ಪುರ್ ರೋಡ್. ಗೈಸ್ ಇಲ್ಲಿ ರೂಟ್ದು ಸ್ವಲ್ಪ ಕನ್ಫ್ಯೂಷನ್ ಗೈಸ್, ಇಲ್ಲಿ ಬಂದ್ರೆ ಇದ್ರೊಳಗೆ ಬಂದ್ರೆ ಇದೇ ಒಂದು ತೊಂದರೆ ಗೈಸ್. ಇಲ್ಲ ಇಲ್ಲೇ ಹೋಗಿದ್ದೀನಿ ಅನ್ನಂಗೈತೆ, ಅಲ್ಲಿ ಆ ಬಿಡ್ಜ್ ಹತ್ರದಿಂದ ಲೆಫ್ಟ್ ತಗೊಂಡಿದ್ದು ಅದು ನನಗೆ ನೆನಪಲ್ಲಿ ಇದ್ದಂಗೈತೆ, ಇದೇ ರೂಟ್ ಇರಂಗೈತೆ. ಆದ್ರೂ ಕನ್ಫರ್ಮ್ ಮಾಡ್ಕೊಬೇಕು, ಇಲ್ಲಿ ಯಾರಿಗೆ ಕೇಳಿದ್ರು ಗೊತ್ತಿಲ್ಲ ಗೈಸ್, ನಾಗ್ಪುರ್ ರೋಡ್ ಅಂತ ಹೇಳಿದ್ರು ಗೊತ್ತಿಲ್ಲ. 144 ಓಡಿದೆ ಅಷ್ಟೇ, ಆವಾಗ ಅವಾಗ ನಿಲ್ಸೋದು ಬೇಡ ಪೆಟ್ರೋಲ್ಗೆ, ಈಗ ಎಷ್ಟು ಓಡುತ್ತೆ ಓಡಲಿ. ಕೇ ಸರ್ ಮುಜೆ ನಾಗ್ಪುರ್ ಜಾನ ಹಾಂ ಲೆಫ್ಟ್ ರೈಟ್ ಲೈನ್ ಬೋಲೆ ಉದರ್ ಸರ್ ನಾಗ್ಪುರ್ ಮಹಾರಾಷ್ಟ್ರ. ಗೈಸ್ ಎಷ್ಟು ಬೇಕಾದ್ರೆ ಇದು ಮಾಡ್ಬೋದು ಗೈಸ್. ಲಾಸ್ಟ್ ಟೈಮ್ ಬಂದಾಗ ನನಗೆ ಡೆಲ್ಲಿಲಿ ಮಳೆ ಸಿಕ್ತು, ಆಗ್ರಾ ಟು ಡೆಲ್ಲಿ ಹೋಗ್ತಾ ಇರುವಾಗ ಮಳೆ ಸಿಕ್ತು. ಆವಾಗ ನಾನು ಕೊಟ್ಟಿದ್ದೇನು ಅಂದರೆ ಬಿಸಿಲು ಎಷ್ಟು ಬೇಕಾದ್ರೆ ಇರಲಿ ಮಳೆ ಬೇಡಪ್ಪ ಅಂತ. ಈಗ ಅನ್ಕೋತಾ ಇದ್ದೀನಿ ಮಳೆ ಬಂದರೂ ಪರವಾಗಿಲ್ಲ ಬಿಸಿಲು ಬೇಡ ಅಂತ. ಅಯ್ಯಯ್ಯೋ ಎಸ್ಪ್ರೆಸ್ಸೋ ನೋಡಿ ಹೆಂಗಾಗೈತೆ ಅಂತ. ಇವರಿಗೆ ನಾಗ್ಪುರ್ ಅಂತ ಹೇಳಿದ್ರೆ ಲಾಂಗ್ ಡಿಸ್ಟೆನ್ಸ್ ಇದೆಲ್ಲ ಹೆಸರೆಲ್ಲ ಗೊತ್ತೇ ಇರಲ್ಲ. ನಾಗ್ಪುರ್ ಅಂತ ಹೇಳಿದ್ರೆ ಇಲ್ಲೆಲ್ಲ ಯಾವುದೋ ಊರದ ಇದೆಲ್ಲ ರೂಟೆಲ್ಲ ಹೇಳ್ತವ್ರೆ, ದಾರಿ ತಪ್ಪಿಸ್ಬಿಡ್ತಾರೆ. ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಚೆಕ್ ಮಾಡ್ತೀನಿ ರೀ. ಮೊಬೈಲ್ ಹೋಲ್ಡ್ರೆ ಇಲ್ಲ ಗೈಸ್, ಮೊಬೈಲ್ ಹೋಲ್ಡ್ರ್ ತೊಗೊಳಕ್ಕೆ ಕಾಸಿಲ್ಲ, ಏನು ಮಾಡಲಿ. ಅದಕ್ಕೆ ಮೊಬೈಲ್ ಹೋಲ್ಡ್ರ್ ಹಾಕ್ಸಿಲ್ಲ ಗೈಸ್, ಮೊಬೈಲ್ ಹೋಲ್ಡ್ರ್ ಇಲ್ಲ. ಇಲ್ಲಿ ಒಂದು ಬ್ಯಾರ್ ಹ್ಯಾಂಡ್ಲ್ ಬತ್ತಿತ್ತು ಅದು ಹಾಕ್ಸಿಲ್ಲ, ಏನು ಮಾಡ್ಸೋಕ್ಕೆ ಕಾಸಿತ್ತಿಲ್ಲ, ಹಂಗಂಗೆ ಹೊರಟೆ. ಏನು ಮಾಡೋದು, ನಿಮ್ಮಂಥವ್ರನ್ನ ನಂಬ್ಕೊಂಡು ಹೊರಟಿದ್ದೀನಿ, ಸಪೋರ್ಟ್ ಮಾಡಿ ಗೈಸ್. ಹಾಗೆಯೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಸ್ಪಾನ್ಸರ್ಶಿಪ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಹಾಗೆಯೇ ನನ್ನ ರೈಡಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಜಾಯಿನ್ ಬಟನ್ ಪ್ರೆಸ್ ಮಾಡಿ, ಯೂಟ್ಯೂಬಲ್ಲಿ ಜಾಯಿನ್ ಬಟನ್ ಅಂತ ಕಾಣಿಸುತ್ತೆ ಬ್ಲೂ ಕಲರಲ್ಲಿ, ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಒಂದು ಮೆಂಬರ್ಶಿಪ್ ತೊಗೊಬೋದು. ಇಲ್ಲಾಂತೇಳಿದ್ರೆ ನಂದು ಬಾರ್ ಕೋಡ್ ಇಲ್ಲಿ ಕಾಣಿಸ್ತಾ ಇರ್ತದೆ, ಬಾರ್ ಕೋಡ್ ಮೊಬೈಲೊಬ್ಬರು ಕಾಣಿಸುತ್ತೆ, ಅದರಲ್ಲಿ ನಿಮಗೆ ಏನು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಸಪೋರ್ಟ್ ಮಾಡ್ಬೋದು. ನೆಕ್ಸ್ಟ್ ಒಂದು ಈ ಒಂದು ರೈಡಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್ ಈಗ ಬಂದು ಇಲ್ಲಿ ಪೆಟ್ರೋಲ್ ಆಗುತ್ತೆ, ಇಲ್ಲಿ ಪೆಟ್ರೋಲು 109 rupees 54 paisa 109 rupees 110 rupees ಎಲ್ಲ ಇದೆ. 4 liters ಕರೆಕ್ಟಾಗಿ 4 liters ಬಂದಿದೆ, 186 ಅಂದರೆ 145 ಆ ರೇಂಜಲ್ಲಿ ಬಂದಿದೆ. ಇಲ್ಲಿಂದ ಹೊರ್ತಾ ಇದ್ದೀನಿ, ಹೈದರಾಬಾದು ಏನೋ ಅಂತ ಇದೇನು ಇದು ಮಾಡಿಲ್ಲ ನಾನು, ಹೈದರಾಬಾದ್ ಏನು ಕವರ್ ಮಾಡಲಿಲ್ಲ, ಹಾಗೇನೆ ಬಿಟ್ಟೆ. ಯಾಕೆಂತೇಳಿದ್ರೆ ಒಂದು ಬಜೆಟ್ ಪ್ರಾಬ್ಲಮ್ಮು, ಇನ್ನೊಂದು ಟೈಮ್ ಪ್ರಾಬ್ಲಮ್ಮು, ಟೈಮ್ ಅಲ್ಲ ಕ್ಲೈಮೇಟ್ ಪ್ರಾಬ್ಲಮ್ಮು. ಸಿಕ್ಕಾಬಟ್ಟೆ ಸೆಕೆ ಅಂದರೆ ಸಿಕ್ಕಾಬಟ್ಟೆ ಸೆಕೆ ಗೈಸ್. ಈಗ ಓಡೋಣ, ಈಗ ಹೊರಟು ನೋಡ್ತೀನಿ ಇವತ್ತು ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಮತ್ತೆ ನಾಳೆ ಓಡೋಣ. ಓಕೆ ಕೀಪ್ ವಾಚಿಂಗ್. ಈಗ ಊಟ ಮಾಡೋಕ್ಕೆ ಅಂತ ಬಂದಿಲ್ಲ ಸರ್, ಆಮೇಲೆ ಊಟ ಬರ್ತಾ ಇದೆ, ಹೆಲ್ಮೆಟ್ ಇಲ್ಲೇ ಇಟ್ಟಿದ್ದೀನಿ ಕೆಳಗಿಟ್ಟಿರ್ತೀನಿ. ಈಗ ಊಟ ಮಾಡ್ತಾಯಿದ್ದೀನಿ, ಚಿಕ್ಕದಲ್ಲ ತುಂಬ ದೊಡ್ಡದಾಗೆ ಇದೆ, ತುಂಬ ರಶ್ ಇದೆ, ನಾರ್ಮಲ್ ಒಂದು ಹೋಟೆಲ್ಲು ಅಂತ. ಇಡೀ ಹೋಟೆಲ್ಗೇನು ಮಾಡಲ್ಲ ನಾನು, ಹೋಗಲ್ಲ ಜಾಸ್ತಿ. ಇಲ್ಲಿ ಈಗ ಹೈವೇಲಿ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ದೀನಿ, ಅಲ್ಲಿ ಹೋದ್ಮೇಲೆ ಕುಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಊಟ ಬರ್ತಾ ಇದೆ, ನೋಡೋಣ ಏನೇನಿರುತ್ತೆ ಏನು ಅನ್ನೋದು. ತುಂಬಾ ಸೆಕೆಯಿಂದಾಗಿ ತುಂಬ ತೊಂದರೆ ಆಗ್ತಾಯಿದೆ. ಇದು ವೆಜ್ ರೈಸ್ ತೊಗೊಂಡಿದ್ದೀನಿ, ಅದರಲ್ಲಿ ಈಗ ಏನೇನು ಪಲ್ಯ ಚಟ್ನಿ ಎಲ್ಲ ಬಂದಿದೆ. ಬೋಟಿ ಹಾಕಿದ್ರೆ ಹಪ್ಪಳ ಪ್ರೋ, ಹಪ್ಪಳದ ಬದಲಿಗೆ ಬೋಟಿ. ಓಕೆ ನೋಡೋಣ ಬನ್ನಿ. ಸಿಂಪಲ್ ಊಟ ಮನೆ ಸ್ಟೈಲಲ್ಲಿ, ಟೇಸ್ಟ್ ಇದೆ, ಒಳ್ಳೆ ಟೇಸ್ಟ್ ಇದೆ. ಊಟ ಸಿಂಪಲ್ ಆದರೂ ಒಳ್ಳೆ ಟೇಸ್ಟ್ ಇದೆ. ಹೊರಗಡೆ ಬಂದಾಗ ಜಾಸ್ತಿ ಅದು ಇದು ತಿಂದರೆ ಸರಿಯಾಗಲ್ಲ. ಇವನೇನಪ್ಪ ಎಲ್ಲೋ ಕಾಡಲ್ಲಿ ಹೋಗ್ತಾವನೆ ಅಂತ ನೋಡ್ತೀರಾ? ಎಲ್ಲಿ ಕಡೆ? ಈ ಕಡೆ ಎಲ್ಲ ನೈವಿಗಿರಿ ಫಾರೆಸ್ಟ್, ಎಲ್ಲ ನೈವಿಗಿರಿ ಫಾರೆಸ್ಟ್ ನೋಡಿ. ಈ ಫಾರೆಸ್ಟ್ ಒಳಗೆ ಇದೊಂದು ಸಿಂಗಲ್ ರೋಡು, ಇದು ಹೈದರಾಬಾದ್ ಸಿಟಿಯಿಂದ ಒಂದು 20 kilometers 25 kilometers ಈ ಕಡೆ
ಆದಿಲಾಬಾದ್ ಆದಿಲಾಬಾದ್ ರೋಡ್ ಕಡೆ ಬಂದರೆ ಈ ರೋಡ್ ಸಿಗ್ತದೆ. ಈ ರೋಡ್ ಹೋಗಿ ಅಲ್ಲಿ ಹೈವೇಗೆ ಜಾಯ್ನ್ ಆಯ್ತದೆ. ಅಲ್ಲಿಂದ ಡೈರೆಕ್ಟ್ ಐತೆ ಯಾವುದು ಎಕ್ಸ್ಪ್ರೆಸ್ ಹೈವೇ ಥರ ಔಟರ್ ರಿಂಗ್ ರೋಡ್ ಅಲ್ಲಿಂದ ಐತೆ. ಬಟ್ ಅದರಲ್ಲಿ ಟೂ ವೀಲರ್ ಎಂಟ್ರಿ ಇಲ್ಲ, ಅದರಿಂದ ನಮಗೆ ಈ ಕಡೆಯಿಂದೆಲ್ಲ ಸುತ್ತಾಡ್ಕೊಂಡು ಹೋಗ್ಬೇಕಾಯ್ತದೆ. ಅದರಲ್ಲಿ ಎಂಟ್ರಿಗೆ ಕೊಟ್ಬಿಟ್ರೆ ಅಪ್ಪ ಸೂಪರ್ ಆಗೋಯ್ತದೆ. ಮಾತ್ರ ಏನಿಲ್ಲ, ಡೈರೆಕ್ಟ್ ಹೋಗ್ಬೇಕಾದವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟರೆ ಸಾಕಲ್ಲ ಗೈಸ್. ನಾವೀಗ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ನಾಗ್ಪುರ್ ಹೋಗ್ಬೇಕಾ, ಆದಿಲಾಬಾದ್ ಹೋಗ್ಬೇಕಾ, ಇಲ್ಲ ಡೈರೆಕ್ಟ್ ಎಂ ಪಿ ಆ ಕಡೆ ಹೋಗ್ಬೇಕಾ? ಹೋಗ್ಬೇಕಾದವ್ರಿಗೂ ಆದರೂ ಟೂ ವೀಲರ್ ಎಂಟ್ರಿ ಕೊಟ್ಟಿದ್ರೆ ಎಷ್ಟು ಒಳ್ಳೇದಿತ್ತು. ಬಟ್ ಟೂ ವೀಲರ್ ಎಂಟ್ರಿನೇ ಇಲ್ಲ ಅಂತ ಬರ್ಬಿಟ್ರೆ ಎಷ್ಟು ತೊಂದರೆ ನೋಡಿ. ಹೆಚ್ಚು ಕಮ್ಮಿ 11 ಗಂಟೆಯಿಂದ ಹೈದರಾಬಾದ್ ಒಳಗೆ ಸುತ್ತಾಡ್ತಾ ಇದ್ದೀನಿ ಗೈಸ್. ಈಗ ಆಗಲೇ 2 ಗಂಟೆ ಆಯಿತು, ಈಗ ಬಂದು ಹೊರಗಡೆ ಬಂದಿದ್ದೀನಿ. ಇನ್ನು ಹಿಡಿಬೇಕು, ಈಗ ದಾಯ್ಸ್ ಹಿಡ್ಕೊ ಹೋಗ್ಬೇಕು. ಈ ರೋಡಲ್ಲಿ ಹಂಗೆ ಹೋಗೋಕ್ಕಾಗಿಲ್ಲ, ಅದರಿಂದ 60-70 ಸ್ಪೀಡಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನೋಡೋಣ ಈಗ ವಾಯ್ಸ್ ಎಷ್ಟು ಮಟ್ಟಿಗೆ ಗೊತ್ತೈತೆ ಅಂತ ಗೊತ್ತಿಲ್ಲ, ನೋಡಬೇಕು ವಾಯ್ಸ್ ಏನು ವಾಯ್ಸ್ ಏನು ಅಂತ. ವಾಯ್ಸು ಯಾಕೆಂದರೆ ನಾನು ಹೆಡ್ಫೋನ್ ಹಾಕಿದ್ದೆ, ಹೆಡ್ಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಮೈಕ್ ಹಾಕಿಲ್ಲ, ಹೆಡ್ಫೋನ್ ಮೈಕಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅದೀಗ ಹೇಗಿದೆ ಏನೋ ಅನ್ನೋದನ್ನು ಗೊತ್ತಿಲ್ಲ, ನೋಡಬೇಕಾಗುತ್ತೆ. ನೋಡೋಣ ಬನ್ನಿ. ಹಾಂ ಅಲ್ವಾ, ನೋಡ್ಬಿಟ್ಟು ಸರಿಯಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಾಡಲ್ಲ ನಾನು. ಓಕೆ ಇಂಡಿಯನ್ ರೈಲ್ವೇಸ್ 31952 ಗೂಡ್ಸ್ ಸರಕು ಸಾಗಣೆ, ಏನು ಹೇಳ್ತಾರೆ ವಾಹನನ ಸರಕು ಸಾಗಣೆ ರೈಲು ಬಂಡಿ. ಗೇಟ್ ಓಪನ್ ಮಾಡ್ರು. ಪೆಟ್ರೋಲ್ ಸ್ಮೆಲ್ಲು, ಈ ಕಡೆ ಕಾರು, ಈ ಕಡೆ ಬೈಕ್ಗಳು, ಪೆಟ್ರೋಲ್ ಡೀಸೆಲ್ದು ಎಲ್ಲ ಸ್ಮೆಲ್ಲು ಹೋಗಿ ಅಯ್ಯಯ್ಯ ಅಪ್ಪ ಹಿಂಸೆ ಆಯ್ತೈತೆ ಗೈಸ್. ಇನ್ನೊಂದು ವಿಷಯ ಏನಂತೇಳಿದ್ರೆ ನನಗ ಒಂದು ಕನ್ಫ್ಯೂಷನಲ್ಲಿ ಇದ್ದೀನಿ, ಏನಂತ ಹೇಳಿದ್ರೆ ಯಾವ ಕಡೆಯಿಂದ ಹೋಗಲಿ ಅನ್ನೋದು. ನಾಗ್ಪುರ್ ಮೇಲೆ ಹೋಗ್ಲಾ ಇಲ್ಲ ಭೋಪಾಲ್ ಮೇಲೆ ಹೋಗ್ಲಾ? ನಾಗ್ಪುರ್ ಮೇಲೆ ಲಾಸ್ಟ್ ಟೈಮು ಹೋಗಿದ್ದೆ, ಈ ಸಲನೂ ನಾಗ್ಪುರ್ ಮೇಲೆ ಹೋಗೋದೋ ಇಲ್ಲ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಧ್ಯಪ್ರದೇಶ ಹೋಗೋಣ ಇಲ್ಲ ಈ ಕಡೆಯಿಂದ ಹೋಗೋಣ ಅಂತ, ಮಹಾರಾಷ್ಟ್ರ ಮೇಲೆ ಹೋಗೋಣ ಅಂತ. ಮಹಾರಾಷ್ಟ್ರ ನನಗೆ ಅಷ್ಟು ಇದಾಯ್ತಲ್ಲ, ಅದಕ್ಕೆ ಮಧ್ಯಪ್ರದೇಶ ಮೇಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನೋಡೋಣ ಅದೇನಿದ್ರೂ ನಾಳೆ ಬೆಳಿಗ್ಗೆ ನಿಮಗೆ ಡೀಟೇಲ್ ಸಿಗುತ್ತೆ. ಇವಾಗ ಈ ರೋಡಲ್ಲಿಗೆ ಹೋಗ್ತಾ ಇದ್ದೀನಿ 70-80 ಸ್ಪೀಡಲ್ಲಿ. ಬಾಚಿ ಬಡದಿ ಹೋಗಿ ಏನು ಪ್ರಯೋಜನ ಇಲ್ವಲ್ಲ. ಒಳ್ಳೆ ಈಗ ಒಂದು ಸ್ವಲ್ಪ ಕೂಲ್ ಅನಿಸ್ತಾ ಇದೆ, ಬಟ್ ಸೆಕೆ ಇದೆ. ಗಾಡಿ ನಿಲ್ಲಿಸಿದ್ರೆ ಸೆಕೆ ಆಗುತ್ತೆ, ಇಲ್ಲ ಅಂತಲ್ಲ ಸೆಕೆ ಇದೆ. ಅಕ್ಕ ಹಾಕಿ ಇದುವರೆಗೆ ಇಲ್ದೇ ಸೆಕೆ ಮೈಸೂರಲ್ಲಿ ಐತೆ ಅಂದರೆ ಇಲ್ಲೇ ಏನಿರ್ಬೋದು ಅಂತ. ಇಲ್ಲಿ 84-80 ಹೋಗ್ತಾ ಇದ್ದೀನಿ, 70-80 ಹೋಗ್ತಾ ಇದ್ದೀನಿ. ಅಲ್ಲಿ ಬೋರ್ಡ್ ಇಟ್ಟಿದ್ದಾರೆ ಸ್ಪೀಡ್ ಇದ್ರದ್ದು, ಅದರಲ್ಲಿ 64 ತೋರಿಸ್ಬಿಟ್ಟು ಥ್ಯಾಂಕ್ ಯು ಅಂತ ಇದೆ. ಗೊತ್ತಿಲ್ಲ ಹಂಗಾದ್ರೆ 120ರಲ್ಲಿ ಹೋದರೂ 100 ತೋರಿಸೋದು. ವಯಸ್ಸೀಗ 6 ಗಂಟೆ ಆಗಿದೆ ಅಷ್ಟೇ, ಸ್ವಲ್ಪ ಕತ್ಲೆ ಆದಂಗೆ ಆಯಿತು. ಮತ್ತು ನಾನಿವಾಗ ಆಲ್ಟ್ ಆಗೋ ಪ್ಲ್ಯಾನಲ್ಲಿದ್ದೀನಿ, ಯಾಕೆಂದರೆ ಇಲ್ಲಿ ಒಳ್ಳೆ ಒಂದು ಜಾಗ ಸಿಕ್ಕಿದೆ ಆಲ್ಟ್ ಆಗೋಕ್ಕೆ. ಅವಾಗ ಅಂದ್ಕೊಂಡೆ ಇದು ಎಚ್ ಪಿದು ಚಾರ್ಜಿಂಗು ಚಾರ್ಜಿಂಗ್ ಸೆಂಟ್ರು, ಏರು ಎಲ್ಲ ಇದೆ, ಕ್ಯಾಂಟೀನ್ ಇದೆ, ಇದು ಪ್ರತಿಯೊಂದು ಇದೆ, ಇಲ್ಲೇ ಏನು ಟೆನ್ಷನ್ ಇಲ್ಲ. ವಿಶಾಲವಾಗೈತೆ ಪೆಟ್ರೋಲ್ ಬಂಕು, ಜೊತೆಗೆ ನೀಟ್ ಐತೆ, ನೀಟ್ ಆ್ಯಂಡ್ ಕ್ಲೀನ್ ಆಗೈತೆ. ಇದರಿಂದ ನಾನು ಅಂದ್ಕೊಂಡೆ ಇವತ್ತು ಇಲ್ಲೇ ಸ್ಟೇ ಮಾಡೋಣ ಅಂತ. ಇಲ್ಲಿ ಟೆಂಟ್ ಹಾಕಿ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಬಿಟ್ಟು ಬೆಳಿಗ್ಗೆ ಎದ್ದು ಹೋಗೋದ. ಏನಂತೀರ, ಗಾಡಿ ಇಲ್ಲಿ ನಿಂತೈತೆ, ಹಿಂಗೆ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಓಕೆ, ಈ ಸಲ ಬ್ಯಾನರ್ ಏನು ಹಾಕಿಲ್ಲ, ಸ್ಪಾನ್ಸರ್ಸ್ ಇದ್ದಾರೆ ಬ್ಯಾನರ್ ಹಾಕಿಲ್ಲ. ಗೈಸ್ ಯಾರಿಗಾದರೂ ಸೆಕೆಂಡ್ ಹ್ಯಾಂಡ್ ಗಾಡಿ ಈ ಥರದ್ದೆಲ್ಲ ನೋಡಬೇಕು ಅಂತಿದ್ರೆ ಒಳ್ಳೆ ಒಂದು ಇದಿದೆ ಅಂತೇಳಿದ್ರೆ. ಈಗ ನಾವು ವೈಲಕ್ಸ್ ಈ ಥರ ಅಲ್ಲ, ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ಆನ್ಲೈನಲ್ಲಿ ಈಗ ಶಾಪಿಂಗ್ ಮಾಡ್ತೀವಿ, ಅದೇ ಥರ ಆನ್ಲೈನಲ್ಲಿ ವೆಹಿಕಲ್ ಪರ್ಚೇಸ್ ಮಾಡ್ಬೋದು. ಕಾಸ್ 24 ಸೇಲು ಮಾಡ್ಬೋದು, ಪರ್ಚೇಸು ಮಾಡ್ಬೋದು. ನಿಮಗೆ 100% ಲೋನ್ ತನಕ ಚಾನ್ಸಸ್ ಇದೆ ಅಲ್ಲಿ, ನಿಮಗೆ ಗಾಡಿಗಳು ತೊಗೊಳಂಗಿದ್ರೆ 100% ಲೋನ್ ಸಿಗುತ್ತೆ. ಕಾಸ್ 24 ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ಇನ್ನೇನು ಇದ್ದರೆ ಮತ್ತೆ ಬರ್ತೀನಿ. ಓಕೆ.
ಹಾಗೇನೆ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್, ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಇಷ್ಟನ್ನೇ ಕೇಳ್ಕೊಳ್ಳೋದು, ವಿಡಿಯೋನ ಆದಷ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಜೊತೆಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಾನು ಅದನ್ನು ವಿಡಿಯೋದಲ್ಲಿ ತರಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಈಗ ಬೆಳಿಗ್ಗೆ ಸನ್ರೈಸಿಗೆ ನಾನು ಸೈನಿನ ಹೇಳಿದೆ, ಸಂಜೆ ಸನ್ಸೆಟ್ಟು ಕಾಣಿಸ್ತಾ ಇರ್ಬೋದು ಮರದ ಮಧ್ಯಗಳ ಮರಗಳ ಮಧ್ಯದಲ್ಲಿ. ಈ ಅಲ್ಲಿ ನೋಡಿ, ಅಯ್ಯೋ 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 ಅಲ್ಲಿ ಈಗ ಸನ್ಸೆಟ್ ಆಗ್ತಾ ಇದೆ. ಓಕೆ, ಸನ್ರೈಸಲ್ಲಿ ಸೈನಿನ ಹೇಳಿದೆ, ಈಗ ಸನ್ಸೆಟ್ಟಲ್ಲಿ ಮತ್ತೆ ಸೈನ್ ಆಫ್ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬನ್ನಿ ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಕರ್ನಾಟಕ, ಜೈ ಹಿಂದ್.